ರಾಜಕಾಲುವೆ ಅಕ್ರಮ ಕಟ್ಟಡದ ಬಗ್ಗೆ ಕಂಡು ಕಾಣದಂತಿರೋ ಬಿಬಿಎಂಪಿ ಅಧಿಕಾರಿಗಳು. ದರ್ಪ ತೋರುವ ಕಟ್ಟಡದ ಮಾಲೀಕ ಪರೋಕ್ಷವಾಗಿ ಬೆಂಬಲಿಸಿದ್ರ ಆ ಪ್ರಭಾವಿಗಳು. ಕೆಲವೊಂದು ಕಡೆಗಳಲ್ಲಿ ನಿಯಮಬಾಹಿರವಾಗಿ ಇಲ್ಲಿ ಬೆಂಗಳೂರಲ್ಲಿ ಕಟ್ಟಡಗಳ ನಿರ್ಮಾಣ ನಡೀತಾ ಇದೆ ಅನ್ನುವಂತಹ ಮಾತುಗಳು ಆಗಾಗ ಕೇಳಿ ಬರ್ತದೆ. ದಿನಗಳಲ್ಲಿ ಈಗ ಅದೆಲ್ಲ ಒಂದು ದೊಡ್ಡ ಗಲಾಟೆ ಆಗುತ್ತದೆ. ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋಂಥ ಯಾರು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಇರೋಕ್ಕೆ ಚಾನ್ಸು ಇಲ್ಲ. ಅಷ್ಟು ಮಾಲೀಕರ ನಡೆ ಎಷ್ಟು ಮಟ್ಟಿಗೆ ಸರಿ, ಬಿಬಿಎಂಪಿ ಅಧಿಕಾರಿಗಳು ಕಣ್ಣಿದ್ದು ಕೂಡ್ರ ಆಗಿದ್ದಾರ, ಬಾಯಿದ್ದು ಒಂದು ರೀತಿ ಮಾತನಾಡೋದಕ್ಕೆ ಆಗ್ತಾ ಇಲ್ವಾ ಅವ್ರ ಹತ್ರ, ಅಥವಾ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಎಚ್ಚರಿಕೆಯನ್ನು ಕೊಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ವಾ? ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ, ನಾನು ಲಿಖಿತ್ರ. ಇವತ್ತು ನಮ್ಮ ಬೆಂಗಳೂರು ಅಂತ ಹೇಳಿದಾಗ ಸಾಕಷ್ಟು ಕಡೆಗಳಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಅಂದರೆ ಬಹಳ ಬೃಹತ್ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ, ಕಟ್ಟಲಾಗ್ತಾ ಇದೆ, ಬಹಳಷ್ಟು ದೊಡ್ಡ ದೊಡ್ಡ ಕಾಮಗಾರಿಗಳು ಕೂಡ ಬೆಂಗಳೂರಿನಲ್ಲಿ ನಡೀತಾ ಇದೆ. ಆದರೆ ಕೆಲವೊಂದು ಕಡೆಗಳಲ್ಲಿ ನಿಯಮಬಾಹಿರವಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಕಟ್ಟಡಗಳ ನಿರ್ಮಾಣ ನಡೀತಾ ಇದೆ ಅನ್ನುವಂತಹ ಮಾತುಗಳು ಆಗಾಗ ಕೇಳಿ ಬರ್ತದೆ. ಇದಕ್ಕೆ ಪೂರಕ ಅನ್ನುವಂಥ ಹಾಗೆಯೇ ನಾವು ರಾಜಾಜಿನಗರದಲ್ಲಿದ್ದೀವಿ. ರಾಜಾಜಿನಗರದ ಬಿಂದು ಗ್ಯಾಲಕ್ಸಿ ಅನ್ನುವಂಥ ಕಟ್ಟಡದ ಮಾಲೀಕರೇನಿದ್ದಾರೆ, ಈ ಕಟ್ಟಡ ಮಾಲೀಕರು ನಿಯಮವನ್ನು ಮೀರಿ ಅತ್ಯಧಿಕ ಅಂತಸ್ತನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ. ಅಂದರೆ ನಾವು ಈ ರಸ್ತೆಯಲ್ಲಿ ಇದೀವಲ್ಲ, ಈ ರಸ್ತೆನ ನೀವು ನೋಡ್ತಾ ಇರ್ಬೋದು, 40 ಫೀಟ್ ರೋಡ್ ಏನಿದೆ, ಈ ರೋಡ್ನ ಅಂದರೆ ಆಸುಪಾಸಿನಲ್ಲಿ ಏನಿದೆ ಕಟ್ಟಡಗಳ ನಿರ್ಮಾಣದ ವಿಚಾರಕ್ಕೆ ಬಂದಾಗ ಕೇವಲ 3 ಅಂತಸ್ತಿನ ಕಟ್ಟಡಗಳನ್ನು ಮಾತ್ರ ನಿರ್ಮಾಣ ಮಾಡಬೇಕಾಗತ್ತೆ. ಆದರೆ ಇಲ್ಲೇನಾಗುತ್ತೆ, 8 ಅಂತಸ್ತಿಗೂ ಮೇಲ್ಪಟ್ಟು ಕೂಡ ನಿರ್ಮಾಣ ಮಾಡಲಾಗಿದೆ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಏನಂದರೆ ರಾಜಕಾಲುವೆಗೆ 1 ಅಡಿಯಷ್ಟು ಜಾಗವನ್ನು ಕೊಡದೇನು ಕೂಡ ಇಲ್ಲಿ ಈ ಒಂದು ಕಟ್ಟಡದ ಕಾಮಗಾರಿಯನ್ನು ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಇಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಏನಿದೆ ಇದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಒಂದು ಕಟ್ಟಡ ಆಗಿರ್ಬೋದು, ಅದರ ನಿರ್ಮಾಣದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ಒಂದಷ್ಟು ಅಡುಗೆ ಮನೆಗಳಿದ್ದಾಗ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದಷ್ಟು ಅಂದರೆ ಗೃಹ ಬಳಕೆಗೆ ಬಳಕೆ ಹೆಚ್ಚಿನದಾಗಿ ನಾವು ಏನು ನೀರನ್ನು ಪೂರೈಕೆ ಮಾಡ್ತೀವಿ ಅಥವಾ ವಿದ್ಯುತ್ತನ್ನು ಪೂರೈಕೆ ಮಾಡ್ತೀವಿ, ಇದಕ್ಕೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದು ಬಿಬಿಎಂಪಿಯಿಂದ ಪಡ್ಕೋಬೇಕಾಗತ್ತೆ. ಆದರೆ ಇಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು ಕೂಡ ಇಲ್ಲದೇನು ಕೂಡ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಟ್ಟಿನಲ್ಲಿ ನಾವು ಈಗ ಇರುವಂಥ ಈ ಜಾಗ ಇದೆಯಲ್ಲ, ಈಗ ನೀವು ಈ ಒಂದಷ್ಟು ದೃಶ್ಯಾವಳಿಗಳಿಗೆ ಕೂಡ ನೋಡಿರ್ತೀರಿ, ನಮ್ಮಲ್ಲಿ ಈ ಒಂದು ಕಟ್ಟಡವನ್ನು ಹೇಗೆ ನಿರ್ಮಾಣ ಮಾಡಲಾಗಿದೆ. ರಾಜಕಾಲುವೆಯನ್ನು ರಾಜಕಾಲುವೆಗೆ ಒಂದು ಸ್ವಲ್ಪನೂ ಕೂಡ ಜಾಗವನ್ನು ಕೊಡದೆ ಇಡೀ ರಾಜಕಾಲುವೆಯನ್ನು ಆಕ್ರಮಿಸಿಕೊಳ್ಳಲಾಗಿದೆ ಅನ್ನುವಂಥ ಆರೋಪವನ್ನು ಈ ಒಂದು ಕಟ್ಟಡದ ಮಾಲೀಕರು ಈಗ ಹೊತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ನಡೀತಾ ಇದೆ ಅನ್ನುವಂಥ ಬಗ್ಗೆನೂ ಕೂಡ ಈಗ ಮಾಹಿತಿ ಇದೆ. ನನ್ನ ತಕರಾರು ಏನು ಅಂತ ಅಂದರೆ, ಆಯಿತು ಕೋರ್ಟಲ್ಲಿ ಅದು ಇವತ್ತಲ್ಲ ನಾಳೆ ಏನೋ ಒಂದು ಬಗೆಹರಿತದೆ, ಬಟ್ ಈ ರಾಜಕಾಲುವೆಯನ್ನು ಇವ್ನಿಗೆ ಒತ್ತುವರಿ ಮಾಡ್ಕೊಂಡಾಗ ಈ ಮಳೆ ನೀರು ಎಲ್ಲೋಬೇಕು? ಆಮೇಲೆ ಅವನು ಈಸಿ, ನಾನು ಕನ್ನಡಿಗ, ಅವನು ಲೋಕಲೇಟ್ ಅಲ್ಲ, ಅವನು ಯಾವೊಬ್ಬ ಮಾರ್ವಾಡಿ, ಅವನು ಎಲ್ಲಿಂದನೋ ಬಂದು ಅವ್ರು ಆ ಥರದ್ದೊಂದು ಕಮರ್ಷಿಯಲ್ ಕಟ್ಟಡನ ಕಟ್ಕೊಂಡು ಕಳ್ಳಾಟಗಳು, ಈ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಈ ಬಿಲ್ಡರ್ ಆಫ್ ದಿಸ್ ಬಿಲ್ಡಿಂಗು, ಇವ್ರ ಕಳ್ಳಾಟ ಏನಾಗ್ತಾ ಇದೆ ಅಂದರೆ ಜನರಿಗೆ ಒಂದು ರೀತಿ ಮೋಸ ಆಗ್ತಾ ಇದೆ, ಮತ್ತು ಈ ಸರ್ಕಾರಕ್ಕೆ ಅವನು ನೇರವಾಗಿ ದ್ರೋಹ ಮಾಡ್ತಾ ಇದ್ದಾನೆ. ರಾಜಾಜಿನಗರದಲ್ಲಿರುವಂತಹ ಬಿಂದು ಗ್ಯಾಲಕ್ಸಿ ಕಾಂಪ್ಲೆಕ್ಸ್ ಈಗ ಒಂದಷ್ಟು ನಿಯಮಗಳನ್ನು ವೈಲೇಟ್ ಮಾಡಿದೆ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲಿ 1 ಅಥವಾ 2 ನಿಯಮಗಳನ್ನು ಅದು ವೈಲೇಟ್ ಮಾಡ್ತಾ ಇದೆ ಅಂತ ನಾನು ಆರೋಪ ಮಾಡ್ತಾ ಇಲ್ಲ. ಆ ಬಿಲ್ಡಿಂಗು ಆಲ್ಮೋಸ್ಟ್ 70-80% ವೈಲೇಷನ್ ಇದೆ ಅದರಲ್ಲಿ. ಏನು ಅಂತಂದರೆ ಅವ್ರದ್ದು ಏನು ಸೈಟ್ ಏರಿಯಾ ಇದೆ ಅದಕ್ಕಿಂತ ಹೆಚ್ಚು ಆ ಬಿಲ್ಡಿಂಗ್ ಏರಿಯಾ ಇದೆ. ಅಂದರೆ ಸೈಟು ನಿಮಗೆ 30-40 ಇತ್ತು ಅಂತ ಇಟ್ಕೊಳ್ಳಿ, ಅವನು ಅದನ್ನು 40-50 ಕಟ್ಟಿದ್ದಾನೆ. ಅಂದರೆ ಅದು ಅವನ ಸೈಟನ್ನು ಮುಂದಕ್ಕೆ ಅದರಿಂದ ಹೊರಗಡೆಗೆ ಬಂದು ಅವನು ಅದನ್ನು ಬಿಲ್ಟ್ ಮಾಡಿದ್ದಾನೆ. ಅದೊಂದು ಕಮರ್ಷಿಯಲ್ ಬಿಲ್ಡಿಂಗು, ರಾಜಕಾಲುವನ್ನು ಕೂಡ ಎನ್ಕ್ರೋಚ್ ಮಾಡಿ ಅದ್ರ ಮೇಲೆ ಕಟ್ಟಿದ್ದಾನೆ. ಸ್ಪಷ್ಟವಾದ ಆದೇಶ ಇದೆ ಸರ್ಕಾರದ್ದು, ಬಿಬಿಎಂಪಿದು, ರಾಜಕಾಲುವೆ ಮೇಲೆ ಯಾವುದೇ ರೀತಿಯ ಕಟ್ಟಡಗಳನ್ನು ಅಥವಾ ಬೇರೆ ಯಾವುದನ್ನು ನಿರ್ಮಾಣ ಮಾಡೋಂಗಿಲ್ಲ ಅಂತ. ಸಂಪೂರ್ಣ ರಾಜಕಾಲುವೆ ಆಕ್ರಮಿಸ್ಕೊಂಡಿದ್ದಾರೆ ಅಂತ, ಸಂಪೂರ್ಣ ಅಂತ ಹೇಳಲಿಕ್ಕೆ ಬರಲ್ಲ, 40-50% ಅವ್ನು ಆಕ್ಯುಪೈ ಮಾಡಿಯಾನೆ, ಇದೆ 45 ಮಾಡಿದ್ದಾನೆ. ಈ ಮಳೆಗಾಲದಲ್ಲೆಲ್ಲ ಹೆಂಗೆ ಬೆಂಗಳೂರಲ್ಲಿ ಫ್ಲಡ್ ಆಗ್ತಿದೆ ಅದು ಇದು ಅದಕ್ಕೆಲ್ಲ ರಾಜಕಾಲುವೆ ಒತ್ತುವರಿಗೆ ಕಾರಣ ಅನ್ನೋದು ನಿಮ್ಮ ಮಾಧ್ಯಮಗಳಲ್ಲೆಲ್ಲ ದಿನ ಬೆಳಗಾರೆ ನಾವು ನೋಡ್ತಾನೆ ಇರ್ತೀವಿ, ನೀವು ವರದಿ ಮಾಡ್ತಾನೆ ಇರ್ತೀರ. ಆದರೆ ಈ ವ್ಯಕ್ತಿ ಜಯಶ ಅಂತೇಳಿ ಆ ಬಿಲ್ಡಿಂಗ್ ಓನರು, ಈ ವ್ಯಕ್ತಿ ಏನು ಅಂದರೆ ಅದನ್ನು ಹಂಗೆ ಮಾಡಿ ಬಿಬಿಎಂಪಿಯವರು ಒಂದು ಸ್ಪಷ್ಟವಾದಂಥ ಲೆಟರ್ ಕೊಟ್ಬಿಟ್ಟಿದ್ದಾರೆ, ಇದು ನಾವು ಡೆಮಾಲಿಷ್ ಮಾಡ್ತೀವಿ ಅಂತೇಳಿ. ಬಟ್ ಏನು ಅಂದರೆ ಅವನು ಅದನ್ನು ಚಾಲೆಂಜ್ ಮಾಡ್ಕೊಂಡು ಕೋರ್ಟ್ಗೆ ಹೋಗಿದ್ದಾನೆ, ಅಧಿಕಾರಿಗಳ ವಿರುದ್ಧ ಕೋರ್ಟ್ಗೆ, ಬಿಬಿಎಂಪಿ ಆರ್ಡರ್ ವಿರುದ್ಧ ಕೋರ್ಟ್ಗೆ ಹೋದ. ಕೋರ್ಟಲ್ಲಿ ಗೊತ್ತಲ್ಲ ಸಡನ್ನಾಗಿ ಯಾವುದೂ ಕೂಡ ಅಲ್ಲಿ ಬಗೆಹರಿಯೋದಿಲ್ಲ, ಅದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಇರ್ತದೆ. ಇಲ್ಲಿ ನನ್ನ ತಕರಾರು ಏನು ಅಂತ ಅಂದರೆ, ಆಯಿತು ಕೋರ್ಟಲ್ಲಿ ಅದು ಇವತ್ತಲ್ಲ ನಾಳೆ ಏನೋ ಒಂದು ಬಗೆಹರಿತದೆ, ಬಟ್ ಈ ರಾಜಕಾಲುವೆಯನ್ನು ಇವ್ನಿಗೆ ಒತ್ತುವರಿ ಮಾಡ್ಕೊಂಡಾಗ ಈ ಮಳೆ ನೀರು ಎಲ್ಲೋಬೇಕು? ಆಮೇಲೆ ಅವನು ಈಸಿ, ನಾನು ಕನ್ನಡಿಗ, ಅವನು ಲೋಕಲೇಟ್ ಅಲ್ಲ, ಅವನು ಯಾವೊಬ್ಬ ಮಾರ್ವಾಡಿ, ಅವನು ಎಲ್ಲಿಂದನೋ ಬಂದು ಅವ್ರು ಆ ಥರದ್ದೊಂದು ಕಮರ್ಷಿಯಲ್ ಕಟ್ಟಡನ ಕಟ್ಕೊಂಡು, ಆ ಕಮರ್ಷಿಯಲ್ ಕಟ್ಟಡ ಏನು ಅಂದರೆ ಏನು ಅಂದರೆ ಅದು ಈ ಸೆಲ್ಲರು 2 ಪರ್ಮಿಷನ್ ಇದೆ, ಅವನು 2 ಮಾಡ್ಕೊಂಡಿದ್ದಾನೆ, ಮೇಲೆ G+3 ಪರ್ಮಿಷನ್ ಇದೆ, ಅವನು 4 ಕಟ್ಟಿ 5 ಹೋಗ್ತಾ ಇದ್ದಾನೆ. ಅವನು
ಇದಕ್ಕೂ ಕೂಡ ಎಲ್ಲ ನಾವು ಕಂಪ್ಲೇಂಟ್ ಕೊಟ್ಟು ಲೋಕಲ್ BBMP ಅಥಾರಿಟಿಗೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ವಿ. ಬಟ್ ಅವನೇನು ಅಂದರೆ ಅದನ್ನು ಕೇರ್ ಮಾಡ್ತಾ ಇಲ್ಲ. BBMP ಅಧಿಕಾರಿಗಳು ಯಾಕೆ ಅವನ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನಾವು ಸಾಕಷ್ಟು ಹೋರಾಟ ಏನು ನಾವೊಂದು ದೂರು ಕೊಡ್ಬೋದು, ನಾವು ಜಸ್ಟಿಸ್ ನ್ಯಾಯ ಕೊಡಿಸ್ಲಿಕ್ಕೆ ನಾವ್ಯಾರು ಅಲ್ವಾ. ಬಟ್ ಏನು ಅಂದರೆ ಇವರ ಕಳ್ಳಾಟಗಳು, ಈ BBMP ಅಧಿಕಾರಿಗಳು ಮತ್ತು ಈ ಬಿಲ್ಡರ್ ಆಫ್ ದಿಸ್ ಬಿಲ್ಡಿಂಗು, ಇವ್ರ ಕಳ್ಳಾಟ ಏನಾಗ್ತಾ ಇದೆ ಅಂದರೆ ಜನರಿಗೆ ಒಂದು ರೀತಿ ಮೋಸ ಆಗ್ತಾ ಇದೆ. ಮತ್ತು ಈ ಸರ್ಕಾರಕ್ಕೆ ಅವನು ನೇರವಾಗಿ ದ್ರೋಹ ಮಾಡ್ತಾ ಇದ್ದಾನೆ. ಅವನು GST ಕಟ್ಟೋದಾಗಲಿ ಮತ್ತು ತೆರಿಗೆ ಕಟ್ಟೋದಾಗಲಿ ಅದರದ್ದೆಲ್ಲದು ಅವನು ಪಕ್ಕಾ ಚೀಟ್ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ಅದು ಟಿಲ್ ಟುಡೇ ಬಿಲ್ಡಿಂಗ್ ಇಸ್ ದೇರ್, ಅದನ್ನು ಯಾರೂ ಕೂಡ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ನನ್ನ ಪ್ರೈಮ್ ಆರೋಪ, ಮೊದಲನೇ ಆರೋಪನೇ. ಅಲ್ಲಿ ಏನು ಮಾಡಿದ್ದಾನೆ, ಅದನ್ನು ದೊಡ್ಡದೊಂದು ಬಿಲ್ಡಿಂಗ್ ಕಟ್ಕೊಂಡು ಸಮ್ ಪಾರ್ಟೇಷನ್ ಮಾಡಿದ್ದಾನೆ, 10x10 10x15 ಈ ಥರದ್ದೆಲ್ಲ ಮಾಡಿ ಕೆಲವರಿಗೆ ಸೇಲ್ ಮಾಡಿದ್ದಾನೆ. ಸೇಲ್ ಮಾಡಿದ್ದಾನೆ, ಕೆಲವೊಂದನ್ನು ಸ್ವಂತಕ್ಕೆ ಯೂಸ್ ಮಾಡ್ಕೊಳ್ತಿದ್ದಾನೆ, ಜಿಮ್ ಮಾಡ್ಕೊಂಡಿದ್ದಾನೆ, ಅದ್ರ ಮೇಲ್ಗಡೆ ಯಾವುದೋ ಒಂದು ಬ್ಯಾಟ್ಮಿಟನ್ ಕೋರ್ಟ್ ಅಂತ ಮಾಡ್ತಿದ್ದಾನೆ. ಅವು ಎಲ್ಲವಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಪರ್ಚೇಸ್ ಮಾಡಿದವ್ರಿಗೆ ಇದೆಲ್ಲದೂ ಗೊತ್ತಾಗಿ ಈಗ ಅವ್ರು ಬುಡಕ್ಕೆ ಬಂದಿದೆ. ಅಲ್ಲಿ ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ ಅವ್ರು ಬುಡಕ್ಕೆ ಬಂದಿದೆ. ಈಗ ಅವ್ರಿಗೆ ಏನು ಅಂದ್ರೆ ದುಡ್ಡು ಕೊಟ್ಬಿಟ್ಟಿದ್ದಾರೆ, 30 lakh 40 lakh 50 lakh ಕೊಟ್ಟು ಅದನ್ನು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಈಗ ಬಿಲ್ಡಿಂಗ್ ಡೆಮಾಲಿಷ್ ಇವತ್ತಲ್ಲ ನಾಳೆ ಆಗಿ ಆಗುತ್ತೆ, ಅದಾಗಲೇಬೇಕು. ಈಗ ಅದು ಆಗ ಮೂಮೆಂಟ್ ಇವತ್ತಲ್ಲ ನಾಳೆ ಬಂದಾಗ ಅವರು ಒಳಗಡೆ ಇರೋಂಥ ಬಾಡಿಗೆದಾರ ಆಗ್ಬೋದು ಅಥವಾ ಮಾಲೀಕರಾಗ್ಬೋದು, ಅವ್ರದ್ದು ರಿಯಾಕ್ಷನ್ ಏನಿರುತ್ತೆ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ಸ್ಟೆಪ್ಪಲ್ಲಿ ಅವ್ರಿಗೆ ಬಿಟ್ಟಿದ್ದು. ಬಟ್ ಅದು ಇವತ್ತಲ್ಲ ನಾಳೆ ಅವ್ರಿಗೆ ತೊಂದರೆ ಆಗೇ ಆಗ್ತದೆ. ಬಟ್ ಈ BBMP ಅಧಿಕಾರಿಗಳು ಬೇಗ ಅದನ್ನು ಇನಿಷಿಯೇಟ್ ಮಾಡ್ದಲ್ಲೇ ಇದ್ದರೆ ಈ ಥರದ ಕಟ್ಟಡಗಳು ಸಮ ದಿನಬೆಳಗಾರ ಕಟ್ತಾ ಇರ್ತಾರೆ, ಅದು ವೈಲೇಷನ್ ಆಗ್ತಾ ಇರ್ತದೆ. ಮತ್ತು ನಾರಮ್ಸ್ ಇರೋದೇ ಏನಕ್ಕೆ, ಸರ್ಕಾರ ಏನೋ ಒಂದು ಕಾನೂನನ್ನ ತರ್ತಾ ಇರ್ತದೆ. ಈಗ ಹೈಕೋರ್ಟಲ್ಲು ಅದು ಆ ಥರದ್ದು ನೀವು ನೋಡ್ತಾ ಇದ್ದೀರಾ, ಅನಧಿಕೃತ ಕಟ್ಟೆಗಳನ್ನೆಲ್ಲ ಹೊಡೆದಾಕ್ಬೇಕು ಅಂತೇಳಿ. ಅಲ್ಲಿ ನನ್ನ ಸ್ನೇಹಿತರೊಬ್ಬರು ಇದನ್ನು ನನ್ನ ಗಮನಕ್ಕೆ ತಂದರು, ಈ ಥರದ ಹಿಂಗಾಗಿದೆ ಅಂತೇಳಿ. ನನಗೂ ಮುಂಚೆ ಯಾರೋ ಒಂದಿಬ್ಬರು ಜರ್ನಲಿಸ್ಟ್ ಅನಿಸುತ್ತೆ, ಅವ್ರು ಆಲ್ರೆಡಿ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಕೊಂಡು ಅದನ್ನು ಫಾಲೋಅಪ್ ಮಾಡ್ತಾಯಿದ್ರು. ನಾನು ಅದನ್ನೆಲ್ಲ ತೆಗೆಸ್ಕೊಂಡು ನೋಡಿದಾಗ ಇದು ಯಾಕೆ ಹೋಲ್ಡ್ ಆಗಿದೆ ಅಂತೇಳಿ ಮತ್ತೆ ನಾನು ವಿಚಾರಿಸೋದಕ್ಕೆ ಅಂತ ಮುಂದೆ ಮುಂದೆ ಹೋದಾಗ ಇಲ್ಲಿ BBMP ಅಧಿಕಾರಿಗಳು ಸಣ್ಣ ಮಟ್ಟದ ಶಾಮೀಲ್ ಅಂತೂ ಆಗಿದ್ದಾರೆ, ಪೂರ್ಣ ಪ್ರಮಾಣದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಸಣ್ಣ ಮಟ್ಟ ಶಾಮೀಲ್ ಅಂತ ಅವ್ರದ್ದು ಇದೆ. ಅವರು ಅಲ್ಲಿ ಕೆಲವರನ್ನ ಮಾತಾಡಿಸಿದ್ವಿ ಅಂದರೆ ಸಾರ್ವಜನಿಕರನ್ನ, ಬಿಡಿ ಸರ್ ಏನು ಇದ್ರಲ್ಲಿ ಏನು ವಿಶೇಷತೆ ಇದೆ, ಕೆಲವರು ದುಡ್ಡುಗೋಸ್ಕರ ಹಿಂಗೆಲ್ಲ ಮಾಡ್ತಾರೆ, ಈ ರೀತಿ ಆರೋಪಗಳನ್ನ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ, ಅದ್ರ ಬಗ್ಗೆ ಅಲ್ಲ ಅಲ್ಲ. ಇಲ್ಲಿ ನಾವು ಇತ್ತು ದಾಖಲಾತಿ ಸಮೇತ BBMPಗೆ ನಾವು ದೂರು ಕೊಟ್ಟಿದ್ದೀವಿ. ಅಲ್ಲಿ ಹಣದ ಪ್ರಶ್ನೆನೇ ಬರೋದಿಲ್ಲ, ದಾಖಲಾತಿ ಮಾತಾಡುತ್ತೆ. ಈಗ ನಾನು ಏನು ಮಾತಾಡ್ತಿದ್ದೀನಿ ಅಂದರೆ ದಾಖಲಾತಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ದಾಖಲಾತಿ ಇಲ್ಲದಲ್ಲೇ ನಾನು ಮಾತಾಡಕ್ಕೆ ಬರಲ್ಲ. ಯಾರು ಸುಮ್ಮನೆ ಆಗ್ತಾರೆ? ಇಲ್ಲ ಇಲ್ಲ ಇಲ್ಲ, ಯಾರು ಸುಮ್ಮನೆ ಆಗ್ತಾ ಇದ್ದಾರೆ? ಕೋರ್ಟ್ಗೆಲ್ಲ ಹೋಗಿದೆಯಲ್ಲ, ಈಗ ನಮ್ಮವರು ಕೋರ್ಟಲ್ಲಿ ಇದ್ದಾರಲ್ಲ, ಕೋರ್ಟಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಯಾಕೆ ಹೋಗ್ತಾರೆ? ದುಡ್ಡು ಇಸ್ಕೊಂಡು ಸುಮ್ಮನೆ ಬೇಕಿತ್ತಲ್ಲ. ಹೈಕೋರ್ಟ್ವರೆಗೂ ಹೋಗಿದೆ ಅದು. ಈಗ ಹೈಕೋರ್ಟಲ್ಲೆಲ್ಲ ಕಾಂಪೀಟ್ ಮಾಡೋದು ಎಷ್ಟಿದು ಕಷ್ಟ ಇದೆ ಅಂತ ನಿಮಗೂ ಗೊತ್ತಿದೆ. ಇಲ್ಲ ಇಲ್ಲ, ಅದೆಲ್ಲ ಏನಾದ್ರು ಆರೋಪಗಳು ದಿನ ಬೆಳಗಾರ ಈ ಥರದ್ದೆಲ್ಲ ಬರ್ತಿರ್ತದೆ, ಹೋಗ್ತಿರ್ತದೆ. ಈ ಥರದ ಸಾರ್ವಜನಿಕರು ಕೆಲವರು ಪರವಿರೋಧ ಮಾತಾಡ್ತಾ ಇರ್ತಾರೆ, ಅದು ಅದನ್ನೆಲ್ಲ ಏನಾದ್ರು ಪ್ರಮುಖವಾಗಿ ಇಲ್ಲಿ ತೊಂದರೆ ಆಗಿದ್ದು ಪ್ರಮುಖವಾಗಿ ಬಹಳ ಮುಖ್ಯವಾಗಿ ಏನು ತೊಂದರೆ ಆಗಿದೆ ಸರ್, ಇದೇನು ಅಂತ ಅಂದರೆ ಅವನು ಬಿಲ್ಟಪ್ ಏರಿಯಾ ಏನಿದೆ ಸೈಟ್ಗಿನ್ನ ಜಾಸ್ತಿ ಇದೆ ಅಂತ ಹೇಳಿದ್ನಲ್ಲ, ಅವನು ಒಂದು ಕಟ್ಟಡನ ಕಟ್ತ, ವಾಣಿಜ್ಯ ಕಟ್ಟಡ. ಅದನ್ನು ಕಟ್ಬಿಟ್ಟು ಏನು ಮಾಡ್ದೆ ಅಂದರೆ ಈಗ ಯಾರೋ ನಿಮ್ಮಂಥವ್ರು ನಮ್ಮಂಥವ್ರಿಗೆ ಎಲ್ಲ ಮಾರ್ಕೆಟಿಂಗ್ ಮಾಡಿ ಅದನ್ನು ನಾವು ಪರ್ಚೇಸ್ ಮಾಡ್ತಾರೆ, ಜನ ಸಹಜವಾಗಿ ಪರ್ಚೇಸ್ ಮಾಡ್ತಾರೆ. ಈಗೇನಾಯಿತು, ಅದು ಡೆಮೊಲಿಷನಿಗೆ ಬಂತಲ್ಲ, ಈಗ ಒಳಗಡೆ ಇರೋರ ಕತೆ ಏನು? ನಿಮ್ಮದೇ ಒಂದು ಇತ್ತು ಅಂತ ಇಟ್ಕೊಳ್ಳಿ, ಒಂದು ಔಟ್ಲೆಟ್ ಒಂದು ಮನೇನ ಏನೋ ಒಂದು ಇತ್ತು ಅಂತ ಇಟ್ಕೊಳ್ಳಿ. ಈಗ ಅದನ್ನು ಡೆಮೊಲಿಷನ್ ಬಂದರೆ ನಿಮ್ಮ ಕತೆ ಏನಲ್ಲಿ? 30 lakh 40 lakh 50 lakh ಎಲ್ಲ ಪೇಮೆಂಟ್ ಮಾಡಿರ್ತೀರಾ ನೀವು, ಲೀಗಲಾಗೇ ತೊಗೊಂಡಿರ್ತೀರಾ. ಈಗ ನೀವು ಲೀಗಲಾಗಿ ಪರ್ಚೇಸ್ ಮಾಡ್ಬೇಕಾದ್ರೂ ನಿಮ್ಮ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ಅಥವಾ ಇವರು ಅಧಿಕಾರಿಗಳು ಮರೆಮಾಚಿದ್ರು ಅಥವಾ ನೀವು ಸರಿಯಾಗಿ ಎನ್ಕ್ವೈರಿ ಮಾಡಿಲ್ವೋ ಅದೆಲ್ಲ ಏನು ಅಂದರೆ ಅದು ಇವತ್ತಿಗೆ ತಣ್ಣಗಿದೆ. ಇದು ಕೆಲವೇ ದಿನಗಳಲ್ಲಿ ಈಗ ಅದೆಲ್ಲ ಒಂದು ದೊಡ್ಡ ಗಲಾಟೆ ಆಗುತ್ತೆ. ಅದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋಂಥ ಯಾರು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಇರೋಕ್ಕೆ ಚಾನ್ಸೂ ಇಲ್ಲ. ಮತ್ತು ಈಗ ಮುಂಚೆನೇ ಇವರು BBMP ಅಧಿಕಾರಿಗಳು ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಯಾರಿಗೂ ಸಮಸ್ಯೆನೇ ಆಗ್ತಿರೋದಿಲ್ಲ. ನಿಮಗೇನಾದ್ರು ಅಂದರೆ ಬಿಲ್ಡಿಂಗ್ ಕಡೆಯಿಂದ ಏನಾದರೂ ಬೆದರಿಕೆ ಥರದ್ದು ಏನಾದರೂ ಬಂದಿದೆಯಾ? ಇಲ್ಲ ಇಲ್ಲ, ನನಗೆ ಆ ಥರ ನೇರವಾಗಿ ಇದುವರೆಗೂ ಆ ಥರದ್ದು ಯಾವುದು ಬಂದಿಲ್ಲ. ಬಟ್ ನನಗೆ ಪರಿಚಿತ್ರ ಮೇಲೆಲ್ಲ ಅಲ್ಲೇ ಮಾಡಿದ್ರು, ಅದು ಸ್ಟೇಷನ್ಗೆಲ್ಲ ಹೋಯಿತು, ಅಲ್ಲಿ ಕಂಪ್ಲೇಂಟ್ ಎಲ್ಲ ಆಯಿತು ಆ ಥರದ್ದೆಲ್ಲ. ಬಿಲ್ಡಿಂಗ್ ಕಡೆಯವರು ಅದು ಅದೆಲ್ಲ ಕಂಪ್ಲೇಂಟ್ ಎಲ್ಲ ಆಯಿತು. ಅದು ಏನು ನಾನೇನು ಹೇಳ್ತಿದ್ದೀನಿ, ಇದೆಲ್ಲ ಆನ್ ದ ಬೇಸ್ ಆಫ್ ಕಂಪ್ಲೇಂಟ್, ಆನ್ ದ ಬೇಸ್ ಆಫ್ ಡಾಕ್ಯುಮೆಂಟ್ಸ್. ಇವಾಗ BBMP ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಮಾತಾಡಿಸುವಂತ ಪ್ರಯತ್ನ ಏನಾದ್ರು ಮಾಡಿದ್ರೆ ಅದು ಕೋರ್ಟಲ್ಲಿದೆ ಅಂತಾರೆ. ಈ ಕೋರ್ಟಲ್ಲಿದ್ದಾಗ ಅವರು ಕೂಡ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನನ್ನ ಮೂಲ ಪ್ರಶ್ನೆ ಏನು ಅಂತ ಅಂದರೆ, ಈಗ ಕಟ್ಬೇಕಾರೆ ನೀವು ಏನು ಮಾಡ್ತಿದ್ರಿ ಅಂತ? ಈಗ ಕಟ್ಬೇಕಾರೆ ನೀವು ಅದು ನಿಮ್ಮ ಗಮನಕ್ಕೆ ಬಂದೇ ಬರುತ್ತಲ್ವಾ? ಏನೇ ನಿಮ್ಮದು ಈಗ BBMP ಇನ್ನೊಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನೋದು ಕಡ್ಡಾಯ, ಅದು ಆಕ್ಯುಪೆನ್ಸಿ, ಅದು CC ಸರ್ಟಿಫಿಕೇಟ್ ಏನೇನಿದ್ದಾವೆ ಅದು ಏನೂ ಇಲ್ಲ. ಅದು
ಸ್ಥಳೀಯವಾಗೊಂದು ಅಗ್ನಿಶಾಮಕ ದಳದಿಂದ ಫೈರ್ ಡಿಪಾರ್ಟ್ಮೆಂಟಿಂದ ಒಂದು ಇದಿದೆ ಪರ್ಮಿಷನ್ ತಗೋಬೇಕು ಅಂತ, ಅದು ಇಲ್ಲ ಅದಕ್ಕೆ. ಅಲ್ಲೊಂದು ಹೋಟ್ಲು ಕೂಡ ಇದೆ, ಅದಕ್ಕೆ ಏನೇನು ಇಲ್ಲ. ಅಲ್ಲಿ ಏನಾದ್ರು ಅಪಘಾತ ಆಯಿತು, ಅನಾಹುತ ಆಯಿತು ಅಂದರೆ ಭಾಳ ತೊಂದರೆ ಆಗುತ್ತೆ, ಅದು ಭಾಳ ಅಂದರೆ ಭಾಳ ತೊಂದರೆ ಆಗುತ್ತೆ. ಆಮೇಲೆ ಅದೇನು ಅಂದರೆ ಅದೊಂದು ವೆಸ್ಟ್ ಆಫ್ ಕಟ್ ರೋಡ್ ಮೇನ್ ರೋಡ್ ಇದೆಯಲ್ವ, ಅದು ಅದಕ್ಕೆ ಅಟ್ಯಾಚ್ಡ್ ಸರ್ವಿಸ್ ರೋಡಲ್ಲೇ ಇದೆ, ಅದು ಸರ್ವಿಸ್ ರೋಡಲ್ಲೇ ಇರೋಂಥ ಕಟ್ಟಡ, ಅದು ಒಂದು ದೊಡ್ಡ ಕಟ್ಟಡ. ಅದು ಈಗ ಕಮರ್ಷಿಯಲ್ ಆಕ್ಟಿವಿಟೀಸ್ಗಳು ನಡೀತಾ ಇದಾವೆ ಸರ್, ನಿಲ್ಸೋದಕ್ಕೆ ಸ್ಟೇ ಆಡೋಸ್ ಥರದ್ದು ಏನಾದ್ರು ಪ್ಲಾನ್ಸ್ಗಳು ಏನಾದ್ರು ಆಗಿತ್ತಾ, ಕೋರ್ಟ್ ಮೊರೆ ಹೋಗಿರುವಂಥ ಪ್ರಯತ್ನ ಏನಾದ್ರು ಮಾಡಿದ್ರೆ ಹೇಗೆ? ಈಗ ನಾನು ಕೋರ್ಟ್ ವಿಚಾರಕ್ಕೆ ಹೋಗಿಲ್ಲ, ನನಗೆ ಪರಿಚಿತ್ರದ ಕೋರ್ಟ್ವರೆಗೂ ಹೋಗಿದ್ದಾರೆ, ಅದೆಲ್ಲ ಅದೇನಿದೆ ಅಪ್ಡೇಟ್ ಎಲ್ಲ ತಗೊಳ್ತಿದ್ದಾರೆ ಮಾಡ್ತಿದ್ದಾರೆ. ಬಟ್ ಕೋರ್ಟ್ ತನ್ನದೇ ಆದ ನಿಯಮಗಳನ್ನು ಯಾವಾಗಲೂ ಹೇಳ್ತಾ ಹೋಗುತ್ತೆ. ಈಗ ಅದನ್ನು ನಾವೇನು ಅಂದರೆ ಒಂದ್ಸಲ ಪ್ರಶ್ನೆ ಮಾಡ್ಬೋದು, ನಾವು ಸ್ಟೇ ತರ್ಲಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಲ್ಡಿಂಗ್ ಡೆಮಾಲಿಷ್ ಆಗ್ಬೇಕು ಅಷ್ಟೇ, ಅದು ಬಿಟ್ಟಿನ ಎಂಥದ್ದು ಇಲ್ಲ. ನ್ಯಾಯ ಸಿಗಬೇಕು ಅಂತ, ಅಲ್ಲಿರೋರ್ಗೆ ನ್ಯಾಯ ಸಿಗಬೇಕು ಅಂದ್ರೆ ನಾಳೆ ಡೆಮಾಲಿಷನ್ಗೆ ಬಂದಾಗ ಅವರವರೇ ಅನುಭವಿಸ್ತಾರೆ ಅದನ್ನು. ಈಗ ನಾವು ಯಾರಿಗೂ ಹೋಗ್ಬಿಟ್ಟು ನಮ್ಗೆ ಸಹಾಯ ಮಾಡಿ ನಾವು ಇದು ಲೀಗಲಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದು ಇದು ಅಂತ ನಾವು ಯಾರ ಹತ್ರನೂ ನಾವು ಏನಕ್ಕೂ ಹೋಗಿಲ್ಲ. ಏನು ಅಂದರೆ ಲೀಗಲಾಗಿ ನಾವು ಏನು ಮಾಡ್ಬೋದು ಅದನ್ನಷ್ಟೇ ಮಾಡ್ತಾ ಇದ್ದೀವಿ. ನಾವು ಇದುವರೆಗೂ ಆ ಬಿಲ್ಡಿಂಗ್ ಮಾಲೀಕರಿಗಾಗಲಿ ಮತ್ತೊಬ್ಬರಿಗಾಗಲಿ ನಾವು ಫೋನ್ ಮಾಡೋದು ಮಾತಾಡೋದು ಆ ಥರದ್ದು ಯಾವ ಸಂಪರ್ಕಗಳನ್ನ ನಾನು ಯಾರಿಗೂ ಮಾಡೋಕೆ ಹೋಗಿಲ್ಲ. ಏನು ನಂದೇನಿದೆ, ನಾನೊಂದು ಕಂಪ್ಲೇಂಟ್ ಕೊಡ್ಬೋದು, ಕೋರ್ಟ್ಗೆ ಏನಾದ್ರು ಹೋಯ್ತು ಅಂದರೆ ಅಲ್ಲಿ ನಾನು ಒಂದಿಷ್ಟು ಲೀಗಲಾಗಿ ಹೋರಾಟ ಮಾಡ್ಬೋದು, ಅದ್ರ ಹೊರತಾಗಿ ನಾನು ಕೂಡ ಏನು ಮಾಡ್ಲಿಕ್ಕೆ ಬರೋಲ್ಲ. ಓಕೆ, ಒಟ್ಟಾರೆಯಾಗಿ ಈ ರೀತಿಯಾದಂಥ ನಡೆ, ಒಂದಷ್ಟು ಮಾಲೀಕರ ನಡೆ ಎಷ್ಟರ ಮಟ್ಟಿಗೆ ಸರಿ? ಬಿ ಬಿ ಎಂ ಪಿ ಅಧಿಕಾರಿಗಳು ಕಣ್ಣಿದ್ದು ಕುಡ್ರಾಗಿದ್ದಾರಾ, ಬಾಯಿ ಇದ್ದು ಒಂದು ರೀತಿ ಮಾತನಾಡೋದಕ್ಕೆ ಆಗ್ತಾ ಇಲ್ವಾ ಅವ್ರ ಹತ್ರ, ಅಥವಾ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಎಚ್ಚರಿಕೆಯನ್ನು ಕೊಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ವಾ, ಅಥವಾ ಕಿವಿ ಇದ್ದು ಕ್ಯೂಡ್ರಾಗಿದ್ದಾರ ಅನ್ನುವಂಥ ಪ್ರಶ್ನೆ ಈಗ ಕಾಡೋದಕ್ಕೆ ಪ್ರಾರಂಭ ಆಗಿದೆ. ಒಟ್ಟಾರೆಯಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಅಥವಾ ಇಲ್ಲಿನ ಸ್ಥಳೀಯ ಮಟ್ಟದ ರಾಜಕಾರಣಿಗಳ ಯಾರೆಲ್ಲ ಇದ್ದಾರೆ ಅವರು ಸ್ವಲ್ಪ ಎಚ್ಚೆತ್ತುಕೊಂಡು ಸ್ವಲ್ಪ ಜನರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರವು ಕಾರ್ಯಾಚರಣೆ ಯಾವಾಗ ಮಾಡ್ತಾರೆ? ಈಗ ಎಲ್ಲೋ ಸ್ಲಮ್ನಲ್ಲಿದ್ದರೆ ಅಲ್ಲಿನ ಜನಗಳನ್ನು ಹೊಡೆದೋಡಿಸುವಂಥದ್ದು ಬಡಿದೋಡಿಸುವಂಥ ಕೆಲಸಕ್ಕೆಲ್ಲ ಬಹಳ ಚೆನ್ನಾಗಿ ನಮ್ಮ ಸರ್ಕಾರಗಳು ಮುಂದಾಗ್ತವೆ. ಆದರೆ ಇಂತಹ ನಡೆಯನ್ನು ಅನುಸರಿಸುವಂಥ ಈ ಯಾರೆಲ್ಲ ಇದ್ದಾರೆ ಮಾಲೀಕರು, ಈ ಒಂದು ಕಟ್ಟಡದ ಮಾಲೀಕರಿದ್ದರೆ, ಇವರ ವಿರುದ್ಧ ಕ್ರಮವನ್ನು ನೀವು ಯಾವಾಗ ತೆಗೆದುಕೊಳ್ತೀರಾ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದಷ್ಟು ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುತ್ತಾ ಅಥವಾ ಜಾಣ ಕುರುಡುತನವನ್ನು ಪ್ರದರ್ಶಿಸುತ್ತಾ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.